ಕ್ರೂರಿ ಸುಂಟರ ಗಾಳಿಯಂತೆ ಸುತ್ತಿಕೊಳ್ತಾರೆ. ಸುಳಿಗೆ ಸಿಕ್ಕ ಸಿಕ್ಕವರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ನೆಟ್ಟಿಸಿರು ಬಿಡ್ತಿದ್ದಂಥ ಜನರನ್ನ ಮತ್ತೆ ನರಕಕ್ಕೆ ತಳ್ತಾ ಇದೆ. ಅದರಲ್ಲೂ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೊಕ್ಕೆ ಹಾಕಿದೆ. ಮತ್ತೆ ಸ್ಕೂಲ್ ಓಪನ್ ಆಗೋದು ಡೌಟ್ ಆಗಿದೆ. ಸ್ಕೂಲ್ಗೆ ಹೋಗಬೇಕು, ಪಾಠ ಕೇಳಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಕನಸು ಕಂಡ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಬೇಕು ಅಂತ ಹಗಲು ರಾತ್ರಿ ಕಷ್ಟಪಡುತ್ತಿದ್ದ ತಂದೆ ತಾಯಿಗೆ ಭಯ ಶುರುವಾಗಿದೆ. ಕೆಲಸವಿಲ್ಲದೆ ಶಿಕ್ಷಕರು ಉಪನ್ಯಾಸಕರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಯಾಕಂದ್ರೆ ಎರಡು ಶೈಕ್ಷಣಿಕ ವರ್ಷ ಕೊರೋನಾಗೆ ಬಲಿಯಾಗಿ ಹೋಗಿದೆ. ಮುಚ್ಚಿದ ಸ್ಕೂಲ್ ಬಾಗಿಲು ಓಪನ್ ಆಗೇ ಇಲ್ಲ. ಕೊರೋನಾಗೆ ಬಲಿಯಾಯಿತು ವಿದ್ಯಾರ್ಥಿಗಳ ಭವಿಷ್ಯ. ಈ ವರ್ಷವೂ ಸ್ಕೂಲ್ಗಳು ಓಪನ್ ಆಗೋದಿಲ್ವಾ? ಎಸ್, ಎರಡು ವರ್ಷದಿಂದ ವಿದ್ಯಾರ್ಥಿಗಳು ಸ್ಕೂಲ್ ಕಾಲೇಜ್ಗಳ ಮುಖವನ್ನೇ ನೋಡಿಲ್ಲ, ಪೆನ್ನು ಹಿಡಿದು ಎಕ್ಸಾಮ್ ಬರ್ತಿಲ್ಲ, ಆನ್ಲೈನ್ ಕ್ಲಾಸ್ ಇದ್ರೂ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕೊರೋನಾ ಕಮ್ಮಿ ಆಯ್ತು, ಮತ್ತೆ ಸ್ಕೂಲ್ಗೆ ಹೋಗ್ತೇವೆ ಅಂತ ಕನಸು ಕಾಣ್ತಿದ್ದ ವಿದ್ಯಾರ್ಥಿಗಳಿಗೆ ಎರಡನೇ ಅಲೆ ಮತ್ತೆ ಶಾಕ್ ನೀಡಿದೆ. ಹೀಗಾಗಿ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ಹಾಗಾಗಿದೆ. ಕಳೆದ ವರ್ಷವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭವಾಗಿಲ್ಲ. ಈಗ ಈ ವರ್ಷವೂ ಕೂಡ ಅದೇ ರಿಪೀಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಈ ವರ್ಷವೂ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸೇ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಜಸ್ಟ್ 18 ದಿನ ಬಾಕಿ ಉಳಿದಿದೆ. ಮೇ 31ಕ್ಕೆ ಬೇಸಿಗೆ ರಜೆ ಮುಕ್ತಾಯ ಆಗುತ್ತೆ. ಜೂನ್ 15ರಿಂದ 2021-22 ಶೈಕ್ಷಣಿಕ ವರ್ಷ ಆರಂಭಿಸಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿತ್ತು. 8ರಿಂದ 10ನೇ ತರಗತಿಗೆ ಜೂನ್ 15ರಿಂದ ಶಾಲೆ ಆರಂಭಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಮತ್ತೆ ಕೊರೋನಾ ಕೇಕೆ ಹಾಕ್ತಿರೋದ್ರಿಂದ ಮತ್ತೆ ಸ್ಕೂಲ್ಗಳ ಬಾಗಿಲು ಓಪನ್ ಆಗುವ ಲಕ್ಷಣ ಕಾಣ್ತಿಲ್ಲ. ಈಗಾಗಲೇ ಆಯುಕ್ತರ ಆದೇಶದ ಪ್ರಕಾರ ಲಾಕ್ಡೌನ್ ಮುಗಿದು 3 ದಿನ ಅದಕ್ಕೆ ಅವಕಾಶ ಇದೆ. ಇಲ್ಲಿ ಮತ್ತೆ ಸರ್ಕಾರ ಮಧ್ಯ ಪ್ರವೇಶಿಸಿ ಸ್ಪಷ್ಟವಾದ ಕೆಲ ಆದೇಶಗಳನ್ನ ಹೊರಡಿಸಬೇಕು ಅಂತ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಳಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಪಾಲಕ ಪೋಷಕರು ಯಾರೂ ಕೂಡ ದಾಖಲಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಹೆಂಗೋ ಹೋದ ವರ್ಷ 1-9 ಪಾಸ್ ಆಗತ್ತೇನೋ, ಹಾಗಾಗಿ ಮುಂದಿನ ವರ್ಷ ನಾವ್ಯಾಕೆ ಮತ್ತೆ ಹಣ ಕಟ್ಟಬೇಕು, ಫಿಸಿಕಲ್ ಆಗಿ ಶಾಲೆ ಪ್ರಾರಂಭ ಆಗಲ್ಲ ಅನ್ನತಕ್ಕಂತ ಎಲ್ಲ ಮನಸ್ಥಿತಿಗಳು ಇವತ್ತಿನ ದಿನ ದಾಖಲಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಮಾಡಿದ್ದಾವೆ. ಖಾಸಗಿ ಶಾಲೆಗಳಿಂದ ಆನ್ಲೈನ್ ಕ್ಲಾಸ್ ಫೀಸ್ ವಸೂಲಿ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾವು ಆನ್ಲೈನ್ ಮೂಲಕ ತರಗತಿ ಮಾಡ್ತೇವೆ ಅಂತ ಅದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸಿಕೊಳ್ತಿದ್ದಾರೆ. ಶೈಕ್ಷಣಿಕ ವರ್ಷದ ಆರಂಭದ ಬಗ್ಗೆ ಶಿಕ್ಷಣ ಇಲಾಖೆ ಇದುವರೆಗೂ ಯಾವುದೇ ಆದೇಶ ಹೊರಡಿಸಿಲ್ಲ. ಅಲ್ಲದೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಪಠ್ಯಕ್ರಮ ವೇಳಾಪಟ್ಟಿ ಹಾಗೂ ಈ ಸಾಲಿನಲ್ಲಿ ಆನ್ಲೈನ್ ಕ್ಲಾಸ್ ಬೋಧನೆ ಮಾಡಬೇಕಾ ಅಥವಾ ಭೌತಿಕ ತರಗತಿಗಳನ್ನ ನಡೆಸಬೇಕಾ ಅನ್ನೋ ಯಾವುದೇ ಮಾಹಿತಿ ನೀಡಿಲ್ಲ. ಹೀಗಿದ್ರೂ ಬೆಂಗಳೂರಿನ ಅನೇಕ ಖಾಸಗಿ ಶಾಲೆಗಳು ಶಿಕ್ಷಣ ಇಲಾಖೆ ಆದೇಶ ಉಲ್ಲಂಘಿಸಿ ಆನ್ಲೈನ್ ಮೂಲಕ ತರಗತಿಗಳನ್ನ ಶುರು ಮಾಡಿಕೊಂಡಿವೆಯಂತೆ. ಈಗಾಗಲೇ ಕೆಲವು ಪ್ರತಿಷ್ಠಿತ ಖಾಸಗಿ ಶಾಲೆಗಳು 21 ಮತ್ತು 22ನೇ ಸಾಲಿನ ಆನ್ಲೈನ್ ತರಗತಿಗಳನ್ನು ಆರಂಭ ಮಾಡಿದ್ದಾರೆ. ಯಾರ್ಯಾರು ಹಣ ಕಟ್ತಾ ಇಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಲಾಗಿನ್ ಐಡಿನ ಕಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಶುಲ್ಕವನ್ನು ಯಥೇಚ್ಛವಾಗಿ ಹೆಚ್ಚು ಮಾಡಲಾಗಿದೆ. ಇಂಥ ಶಾಲೆಗಳ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಒಟ್ಟಲ್ಲಿ ಶಾಲೆ ಆರಂಭಿಸೋಣ ಅಂದ್ರೆ ಕೊರೋನಾ ಕಾಟ ಕಡಿಮೆಯಾಗಿಲ್ಲ, ಸೋಂಕಿನ ಪ್ರಮಾಣ ಕ್ಷೀಣಿಸಿದ್ರು ಸಾವಿನ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರ್ತಲೇ ಇದೆ. ಇದು ಶಿಕ್ಷಣ ಇಲಾಖೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೀಗಾಗಿ ಎಲ್ಲರನ್ನು ಕಾಡ್ತಿರುವುದು ಒಂದೇ ಪ್ರಶ್ನೆ, ಈ ವರ್ಷವಾದರೂ ಶಾಲೆಗೆ ಬಿದ್ದ ಬೀಗ ಓಪನ್ ಆಗುತ್ತಾ ಇಲ್ವಾ ಅನ್ನೋದು. ಅನಿಲ್ ಜೊತೆ ವಿನಯ್ ಕುಮಾರ್, TV9, ಬೆಂಗಳೂರು.